ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಈ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಮಗಿರುವಂತಹ ಸರ್ವ ಕೋರಿಕೆಗಳು ನೆರವೇರ್ಬೇಕಪ್ಪ ಅನ್ನೋದಾದ್ರೆ ಯಾವ ರೀತಿಗೆ ನಾವು ದೈವಾರಾಧನೆಯನ್ನ ಮಾಡ್ತಾ ಈ ಒಂದು 11 ರೂಪಾಯಿ ನಾಣ್ಯಗಳನ್ನ ಹಾಗೇನೆ ಅಕ್ಕಿ ಈ ಎರಡು ಉಪಯೋಗಿಸಿ ನಾವು ಯಾವ ರೀತಿಯಂತಹ ಪರಿಹಾರಗಳನ್ನ ಮಾಡಿಕೊಂಡು ನಮ್ಮ ಸರ್ವ ಕೋರಿಕೆಗಳನ್ನು ಕೂಡ ನಾವು ದೇವರಲ್ಲಿ ನಿವೇದಿಸಿಕೊಳ್ಳಬಹುದು ಅನ್ನುವಂತಹ ಒಂದು ಅದ್ಭುತವಾಗಿರುವಂತಹ ವಿಡಿಯೋದ ಬಗ್ಗೆ ಇವತ್ತು ವಿಡಿಯೋದಲ್ಲಿ ತಿಳಿತಾ ಹೋಗ್ತಿದ್ದೇನೆ. ವೀಕ್ಷಕರೇ, ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ತಾವು ಇಚ್ಛಿಸಿದಂತಹ ಒಂದು ಕೋರಿಕೆಗಳಾಗಿರಬಹುದು, ತಾವು ಇಚ್ಛಿಸಿದಂತಹ ಒಂದು ಇಷ್ಟಾರ್ಥಗಳು ನೆರವೇರಬೇಕು ಅನ್ನುವಂತಹ ಆಸೆ ಇರ್ತದೆ. ಆದರೆ ಕೆಲವರು ಹಾಗಲ್ಲ, ದೇವರು ಅಥವಾ ಒಂದು ಯಾವುದೋ ಒಂದು ಪಾಸಿಟಿವಿಟಿ ಶಕ್ತಿ ಇದೆ ಅನ್ನೋದನ್ನ ನಂಬೋದಿಲ್ಲ. ಅಂತವರು ಏನು ನಾಸ್ತಿಕರು ಅನ್ನುವಂಥವ್ರು ಕೂಡ ಇರ್ತಾರೆ. ಈ ನಾಸ್ತಿಕರು ಕೂಡ ಕೆಲವೊಂದು ಬಾರಿ ಆಸ್ತಿಕರಾಗಿ ಅಂದರೆ ಭಕ್ತರಾಗಿ ದೇವರಿದ್ದಾನೆ ಅಂತ ನಂಬುವಂತಹ ಒಂದು ಸಂದರ್ಭಗಳು ಬಂದಾಗ ಅವರು ಖಂಡಿತವಾಗಿ ನಂಬ್ತಾರೆ. ಹಾಗಾಗಿ ಈ ಆಸ್ತಿಕರು ಅನ್ನುವಂತಹವರು ಅವರ ಮನಸ್ಥಿತಿಗೆ ಬೇರೆ ತರ ಇರುತ್ತೆ. ಹಾಗಾಗಿ ಅವರಲ್ಲಿರುವಂತಹ ಈ ಒಂದು ಮನಿ ಅಟ್ರಾಕ್ಷನ್ ಆಗಿರಬಹುದು, ಅವರೆಲ್ಲವನ್ನ ಕೂಡ ಒಂದು ಯಾವುದೋ ಒಂದು ಶಕ್ತಿ ಇದೆ, ಅಂದ್ರೆ ದೇವರು ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಯಾವುದೋ ಒಂದು ಪಾಸಿಟಿವ್ ಎನರ್ಜಿಯಿಂದ ಇದೆಲ್ಲ ಆಗ್ತಾ ಇದೆ ಅನ್ನೋದನ್ನ ಅವ್ರು ನಂಬಿರ್ತಾರೆ. ದೇವ್ರನ್ನ ಯಾರು ಹೆಚ್ಚಿನದಾಗಿ ನಂಬೋದಿಲ್ಲ. ಅವರಿಗೆ ಒಂದು ಉದಾಹರಣೆಯನ್ನ ಹೇಳ್ತಾನೆ. ಒಬ್ಬ ವ್ಯಕ್ತಿ ಇರ್ತಾನೆ, ಒಂದು ಹುಡುಗ, ಒಂದು ಮಧ್ಯಮ ಪ್ರಮಾಣದ ವಯಸ್ಸಿನಲ್ಲಿರುವಂತಹ ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ಕಾಡಿನಲ್ಲಿ ಹೋಗ್ತಾ ಇರ್ತಾನೆ. ಒಂದು ದಿನ ಅವನು ವೈಲ್ಡ್ ಫೋಟೋಗ್ರಾಫರ್ ಆಗಿರ್ತಾನೆ. ವೈಲ್ಡ್ ಫೋಟೋಗ್ರಾಫರ್ ಯಾವಾಗಲೂ ಕೂಡ ಕಾಡುಗಳಿಗೆ ಹೋಗಿ ವೈಲ್ಡ್ ಫೋಟೋಗ್ರಾಫಿ ಮಾಡಿ ಈ ಒಂದು ಏನು ಪ್ರಾಣಿಗಳ ಫೋಟೋಗಳನ್ನು ತೆಗೆಯುವಂತಹ ಅಭ್ಯಾಸವನ್ನು ಮಾಡ್ಕೊಂಡಿರ್ತಾನೆ. ಅದನ್ನು ಪ್ರೊಫೆಷನಲ್ ಆಗಿ ಕೂಡ ಮುಂದುವರಿಸ್ತಾ ಇರ್ತಾನೆ. ಈ ರೀತಿ ಕಾಡಿಗೆ ಹೋಗಿ ಬರುವಂತಹ ವಿಧಾನವನ್ನು ಮಾಡ್ತಾ ಇರ್ತಾನೆ. ಆಗ ಒಂದು ದಿನ ಕಾಡಿಗೆ ಹೋಗಿ ಬರುವಂತಹ ವಿಧಾನದಲ್ಲಿ ಒಂದು ದಿನ ರಾತ್ರಿ ಆಗೋಗುತ್ತೆ. ಆ ಫೋಟೋಗ್ರಫಿ ಮಾಡ್ಕೊಂಡು ಮುಗಿಸ್ಕೊಂಡು ಬರುವಂತಹ ದಾರಿಯಲ್ಲಿ ಬರ್ತಾ 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 ಅವನಿಗೆ ನೆನಪಾಗುತ್ತೆ, ನಾನು ಯಾವುದೋ ಒಂದು ರಾಂಗ್ ರೂಟ್ಗೆ ಹೋಗ್ತಾ ಇದ್ದೀನಿ, ನಾನು ಸರಿಯಾದಂತಹ ಒಂದು ದಿಕ್ಕಿನ ಕಡೆಗೆ ಹೋಗ್ತಾ ಇಲ್ಲ, ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಈ ರೂಟ್ನ ಅಂತ ಹೇಳಿ ಅವನಿಗೆ ನೆನಪಾಗುತ್ತೆ. ಆ ರೀತಿ ನೆನಪಾದಾಗ ಅವನು ಏನು ಮಾಡಲಿ ಅಂತ ಹೇಳಿ ಅಲ್ಲೇ ಸ್ಟ್ರಕ್ ಆಗಿ ನಿಂತ್ಕೊಳ್ತಾನೆ. ಯಾವ ಕಡೆ ಹೋಗಬೇಕು ಅಂತ ಗೊತ್ತಾಗೋದಿಲ್ಲ, ಕತ್ಲಾಗ್ತಾ ಬರ್ತಾ ಇರುತ್ತೆ. ಆ ಟೈಮ್ನಲ್ಲಿ ಎಲ್ಲೋ ಒಂದು ಸ್ವಲ್ಪ ಅವನಿಂದ ಒಂದು 10 meters ಅಥವಾ ಒಂದು 20 meters ಹತ್ತಿರದಲ್ಲೇ ಸಿಂಹ ಗರ್ಜನೆ ಆಗುತ್ತೆ. ಅಂದ್ರೆ ಸಿಂಹ ಕಿರ್ಚುವಂತಹದ್ದಾಗುತ್ತೆ, ಗರ್ಜನೆ ಮಾಡಿದ ಹಾಗೆ. ಆ ಸಿಂಹ ಗರ್ಜನೆ ಆಗಿದ್ದನ್ನ ಕೇಳಿಸ್ಕೊಂಡಿದ ತಕ್ಷಣನೇ ಇವನಿಗೆ ಫುಲ್ ಭಯ ಆಗೋಗುತ್ತೆ. ಅಯ್ಯೋ, ನಾನು ಒಬ್ಬನೇ ಬೇರೆ ಇದ್ದೀನಿ, ಕತ್ಲಾಗಿದೆ, ದಾರಿ ಗೊತ್ತಿಲ್ಲ, ಹೆಂಗ್ ಹೋಗ್ಬೇಕು, ಸಿಂಹ ಬಂದು ನನ್ನ ಅಟ್ಯಾಕ್ ಮಾಡಿದ್ರೆ ನಾನು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಈ ರೀತಿಯಾಗಿ ಅವನಿಗೆ ತಬ್ಬಿಬ್ಬಾಗಿ ಹೋಗ್ತಾನೆ. ಆ ರೀತಿ ಆದಾಗ ಸಾಕಷ್ಟು ಭಯ ಆದಾಗ ಏನ್ ಮಾಡ್ತಾನೆ, ದೇವ್ರನ್ನ ನೆನ್ಸ್ಕೊಂಡು ಬಿಡ್ತಾನೆ. ಅವನು ಮೊದಲೇ ಆಸ್ತಿಕ, ನಾಸ್ತಿಕನಾಗಿರ್ತಾನೆ. ನಾಸ್ತಿಕನಾಗಿರೋದ ದೇವ್ರನ್ನ ನಂಬೋದಿಲ್ಲ. ಆ ಟೈಮಲ್ಲಿ ದೇವ್ರನ್ನ ನೆನ್ಸ್ಕೊಂಡ್ಬಿಡ್ತಾನೆ, ಅಯ್ಯೋ ಶಿವ ನನ್ನ ಕಾಪಾಡಪ್ಪ, ನನ್ಗೆ ಈ ರೀತಿಯಾದಂತ ಸಂದರ್ಭದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ, ಯಾವುದೋ ದಾರಿ ಹೋಗ್ಬೇಕಾಗಿತ್ತು, ನನ್ನ ಬದ್ದಿದ್ದ ದಾರಿ ನಾನು ಮಿಸ್ ಮಾಡ್ಕೊಂಡು ಈ ದಾರಿಗೆ ಬಂದ್ಬಿಟ್ಟಿದ್ದೀನಿ, ಕಾಪಾಡಪ್ಪ ಅಂತ ಹೇಳಿ ಬೇಡ್ಕೊಡ್ತಾನೆ. ಆಗ ಅವನಿಗೆ ಒಂದು ಕ್ಷಣ ಬೇಡ್ಕೊಡ್ತಾನೆ. ಅವಾಗ ಅವನಿಗೆ ಮನಸ್ಸಿಗೆ ಅನ್ಸುತ್ತೆ, ನಾನು ಅಯ್ಯೋ ನಾನು ದೇವ್ರನ್ನ ಬೇಡ್ಕೊಂಡ್ಬಿಟ್ನಲ್ಲ, ಈ ಟೈಮಲ್ಲಿ ಏನು ಮಾಡ್ಬೇಕು, ಅವ್ನಿಗೆ ಏನು ಗೊತ್ತಿರೋದಿಲ್ಲ, ಏನು ಗೊತ್ತಾಗ್ತಾ ಇರೋದಿಲ್ಲ. ನಾನು ದೇವ್ರನ್ನ ಬೇಡ್ಕೊಳ್ತಾ ಇದ್ದೀನಲ್ಲ ಈ ಸಂದರ್ಭದಲ್ಲಿ, ನನಗೆ ಯಾರು ಹೆಲ್ಪ್ ಮಾಡೋರಲ್ಲ, ಅಟ್ಲೀಸ್ಟ್ ದೇವರಾದರೂ ಹೆಲ್ಪ್ ಮಾಡಿ. ಎಲ್ಲರೂ ಹೇಳ್ತಿರ್ತಾರೆ ದೇವ್ರನ್ನ ನನ್ನ ಪೂಜೆ ಮಾಡಿದ್ರೆ ಎಲ್ಲ ಕೊಡ್ತಾನೆ ಅಂತ, ಆದರೆ ನನಗೇನು ಕೊಟ್ಟಿಲ್ಲ, ಫಸ್ಟ್ ಟೈಮ್ ನಾನು ಬೇಡ್ಕೊಳ್ತಾ ಇದ್ದೀನಿ, ಇದೊಂದಾದರೂ ನನಗೆ ಹೆಲ್ಪ್ ಮಾಡಿ, ನನಗೆ ಯಾರಾದರೂ ಬಂದು ಕಾಪಾಡಿ ಅಂತ ಹೇಳಿ ದೇವ್ರನ್ನ ಬೇಡ್ಕೊಳ್ತಾನೆ. ಆಗ ದೇವ್ರನ್ನ ಬೇಡ್ಕೊಳ್ಳುವಂತಹ ವೇಳೆಯಲ್ಲಿ ಅವನ ಕಡೆಯಿಂದ ಅವನ ಪಕ್ಕದ ಕಡೆಯಿಂದ ಒಂದು ಬಾಣ ಅನ್ನೋದು ಪಾಸ್ ಆಗ್ತಾ ಹೋಗುತ್ತೆ. ಆಗ ಪಾಸ್ ಆಗಿದ್ದನ್ನ ಸಡನ್ ಆಗಿ ತಿರುಗಿ ನೋಡ್ತಾನೆ, ಯಾರಿರ್ಬೋದು ಈ ರೀತಿಯಾಗಿ ಇಷ್ಟೊತ್ತಲ್ಲಿ ಬಾಣ ಎಸೆದಿದ್ದು ಅಂತ ಹೇಳಿ ನೋಡಿದಾಗ ಒಬ್ಬ ಕಾಡು ಮನುಷ್ಯ. ಕಾಡು ಮನುಷ್ಯ ಏನ್ ಮಾಡ್ತಾನೆ, ಕಾಡು ಮನುಷ್ಯ ಅಲ್ಲಿಗೆ ಬರ್ತಾನೆ. ಸ್ವಾಮಿ, ನೀವಿಲ್ಲಿ ಒಂದು ಹುಲಿ ಹೋಯ್ತು ನೋಡಿದ್ರ, ಆ ಹುಲಿನಿಗೆ ಬೇಟೆ ಆಡಕ್ ಬಂದಿದ್ದೀನಿ, ನಾನು ಒಬ್ಬ ಬೇಟೆಗಾರ ಅಂತ ಹೇಳ್ತಾ ಬರ್ತಾನೆ. ಆಗ ಹೌದಾ, ಇಷ್ಟೊತ್ತಲ್ಲಿ ಇಲ್ಲಪ್ಪ, ಇಲ್ಲಿ ನಾನು ಆಗ್ಲಿಂದ ಇಷ್ಟೊತ್ತಿಂದ ಇಲ್ಲೇ ಇದ್ದೀನಿ, ಯಾವ ಹುಲಿನೂ ಇಲ್ಲಿ ಹೋಗಿದ್ ನೋಡಿಲ್ಲ, ಆದ್ರೆ ನನಗೆ ಗರ್ಜನೆ ಮಾತ್ರ ಕೇಳಿಸ್ತು, ಇದೇ ದಾರಿಲಿ ಬಂದಿದ್ದಂತೂ ಇಲ್ಲ ಅಂತ ಹೇಳ್ತಾನೆ. ಹೌದಾ ಸ್ವಾಮಿ, ನಾನು ಒಳ್ಳೆ ಬೇಟೆಗಾರ, ನಾನು ಇಟ್ಟಿದ್ದ ಗುರಿ ಎರಡನೇ ಬಾಣದಲ್ಲಿ ಆ ಒಂದು ಯಾವುದೇ ಒಂದು ಪ್ರಾಣಿ ಆಗಿರ್ಬೋದು ಸಾಯ್ಬೋದು ಆ ರೀತಿ ಬೇಟೆ ಆಡ್ತೇನೆ, ಆದರೆ ಈ ಒಂದು ಹುಲಿ ಮಾತ್ರ ನಾನಿಂದ ತಪ್ಪಿಸ್ಕೊಂಡ್ಬಿಡ್ತಲ್ಲ ಛೇ ಅನ್ಕೊಂಡು ಇದು ಮಾಡ್ತಾನೆ. ಛೇ ಅಂತ ಹೇಳ್ಕೊಂಡು ಅವ್ನು ಹಿಂದೆ ಹೋಗುವಾಗ, ಸರಿ ಬಿಡಿ ನನ್ನ ಬಾಡಿ ನಾನು ಹೋಗ್ತೇನೆ ಅಂತ ಹೇಳಿ ಹೋಗುವಾಗ ಆ ವ್ಯಕ್ತಿ ಕೇಳ್ತಾನೆ ಫೋಟೋಗ್ರಾಫರ್ ಆ ವ್ಯಕ್ತಿಗೆ, ಸರ್ ನಿಂತ್ಕೊಳ್ಳಿ, ನಾನು ಕೂಡ ದಾರಿ ತಪ್ಪಿ ಇಲ್ಲಿ ನಿಂತಿದ್ದೀನಿ, ನನಗೆ ದಾರಿ ಗೊತ್ತಿಲ್ಲ, ನೀವು ಹೆಂಗೂ ಹೋಗ್ತಾ ಇದ್ದೀರಾ, ನನಗೆ ಸ್ವಲ್ಪ ದಾರಿ ತೋರಿಸ್ಕೊಡಿ, ನಿಮಗೆ ಕಾಡು ಚೆನ್ನಾಗಿ ಗೊತ್ತಿದೆ ಅಲ್ವಾ ಅಂತ ಹೇಳಿಬಿಟ್ಟು ಆ ಬೇಟೆಗಾರಿಂಗ್ ಹೇಳ್ತಾನೆ. ಆಯ್ತು ಬನ್ನಿ ಸರ್ ಅಂತ ಹೇಳ್ಬಿಟ್ಟು ಅವ್ನು ಕರ್ಕೊಂಡು ಹೋಗ್ತಾನೆ. ಹೋಗ್ತಾ ಹೋಗ್ತಾ ಹೀಗೆ ಹಲವಾರು ವಿಷಯಗಳನ್ನ ಮಾತಾಡ್ಕೊಳ್ತಾ, ನೀವು ಹೇಗೆ ಬಂದ್ರಿ, ಈ ತರ ಆ ತರ ಅಂತ ಎಲ್ಲ ಮಾತಾಡ್ಕೊಳ್ತಾ, ಆಗ
ಈ ಒಬ್ಬ ಏನು ನಾಸ್ತಿಕ ಇರ್ತಾನಲ್ಲ ಅವನು ತನ್ನ ಅನುಭವ ಈಗಾಗಿದಂತಹ ಪ್ರಸ್ತುತ ಅನುಭವವನ್ನು ಅವನ ಹತ್ರ ಶೇರ್ ಮಾಡ್ತಾನೆ ನೋಡಿ ನಾನು ಮೊದಲನೇ ದೇವರನ್ನ ನಂಬೋದಿಲ್ಲ ಅದೇನು ಮಿರಾಕಲ್ ಆಯ್ತೋ ಏನೋ ಗೊತ್ತಿಲ್ಲ ನನಗೆ ಈ ರೀತಿ ದಾರಿ ತಪ್ಪಿ ನಾನು ಕಂಗಾಲಾಗಿ ನಿಂತಾಗ ನಾನು ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡೆ ನಿಮ್ಮ ರೂಪದಲ್ಲೇ ದೇವರು ನಮ್ಮ ನಿಮ್ಮನ್ನ ಕಳಿಸ್ನೋ ಏನೋ ಗೊತ್ತಿಲ್ಲ ನೀವೇ ನನಗೆ ದೇವರು ಆ ದೇವರಿದ್ದಾನೋ ಇಲ್ವ ಆಗಲೂ ಅದನ್ನೇ ಹೇಳ್ತಾನೆ ಆ ದೇವರಿದ್ದಾನೋ ಇಲ್ವೋ ಗೊತ್ತಿಲ್ಲ ನೀವೇ ದೇವರು ಅಂತ ತಿಳ್ಕೊಡ್ತೀನಿ ಹಾಗಾಗಿ ನೀವು ನನಗೆ ದೇವರ ರೀತಿಯಾಗಿ ಬಂದು ನನ್ನ ಕಾಪಾಡಿದ್ರೆ ನೀವೇ ನನಗೆ ದೇವರು ಅಂತ ಹೇಳ್ತಾನೆ ಅದನ್ನ ಹೇಳಿದ ನಂತರ ಆ ವ್ಯಕ್ತಿ ಹೇಳ್ತಾನೆ ಬೇಟೆಗಾರ ದೇವರು ಇದ್ದಾನೋ ಇಲ್ವೋ ಅನ್ನೋ ಅನುಮಾನದಲ್ಲಿ ನೀನು ದೇವರನ್ನ ಕರೆದೆ ಆದರೂ ಕೂಡ ಆ ದೇವರು ಹೆಲ್ಪ್ ಮಾಡ್ದೋ ಇಲ್ವೋ ಆ ಮೂಲಕವಾಗಿ ನನ್ನನ್ನ ಕಳಿಸ್ದ ಈ ಒಂದು ಸಂದರ್ಭದಲ್ಲಿ ನೋಡಿ ಆ ಬೇಟೆ ನನಗೆ ಸಿಕ್ತೋ ಇಲ್ವೋ ನಿಮಗೆ ಒಳ್ಳೇದಾಗ್ಲಿ ನಿಮಗೂ ಒಳ್ಳೆದಾರಿಲಿ ಹೋಗ್ಬೇಕು ನಿಮಗೇನು ಆಪತ್ತಾಗಬಾರ್ದು ಅಂತ ನನಗೊಂದು ಮನಸ್ಸು ಕೊಟ್ಟು ಇಲ್ಲಿ ಕಳಿಸಿದ್ದಾನೆ ಆ ದೇವರು ಇದ್ದಾನೆ ಅದಕ್ಕೆ ನಾನು ಇಲ್ಲಿ ಬಂದಿದ್ದು ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ ಈ ರೀತಿಯಾಗಿ ಮಾತಾಡಿಕೊಂಡು ಆ ಒಂದು ಫೋಟೋಗ್ರಾಫರ್ಗೆ ತನ್ನ ದಾರಿ ಸಿಗುತ್ತೆ ಆಗ ಅವನು ದಾರಿಲಿ ಹೋಗ್ತಾ ಹೋಗೋ ಇನ್ನೇನು ನಿಮ್ಮ ದಾರಿ ಬಂತು ಹೋಗಿ ಅಂತ ಹೇಳಿ ಆ ಬೇಟೆಗಾರ ದಾರಿಗೆ ಬಿಟ್ಕೊಡ್ತಾನೆ ಅವನ ದಾರಿನ ಹಾಗೆ ಬಿಟ್ಕೊಟ್ಟಾಗ ಸರಿ ಸರ್ ನೀವು ತುಂಬಾ ಒಳ್ಳೇದಾಯ್ತು ನನಗೆ ದಾರಿ ತೋರಿಸ್ಕೊಟ್ರಿ ಅಂತ ಹೇಳ್ಬಿಟ್ಟು ಹಿಂದೆ ತಿರುಗಿ ಅವನಿಗೊಂದು ಧನ್ಯವಾದ ಹೇಳೋಣ ಅಂತ ಹೇಳಿ ತಿರುಗ್ತಾನೆ ಆದರೆ ಆ ವ್ಯಕ್ತಿ ಅಲ್ಲಿರೋದಿಲ್ಲ ಆ ಎಲ್ಲ ಸುತ್ತಲೂ ನೋಡ್ತಾನೆ ಎಲ್ಲೂ ಕೂಡ ಆ ವ್ಯಕ್ತಿ ಇರೋದಿಲ್ಲ ಆಗ ಅವನಿಗೆ ಮೈ ರೋಮಾಂಚಕವಾಗುತ್ತೆ ಏನಿದು ಅನುಭವ ಇಷ್ಟು ತನಕ ನನ್ನ ಜೊತೆಗೆ ಬಂದಿದ್ದಂತಹ ವ್ಯಕ್ತಿ ಈಗಿಲ್ಲ ಸಾಕ್ಷಾತ್ ದೇವರೇ ನನ್ನ ಜೊತೆಗೆ ಬಂದ ಅನ್ನುವಂತಹ ಭಾಸವಾಗುತ್ತೆ ಆಗ ಅವನ ಕಣ್ಣಲ್ಲಿ ನೀರು ಬರುತ್ತೆ ಛೇ ನಾನು ಅವನ ಹತ್ರನೂ ಕೂಡ ದೇವರಿಲ್ಲ ನೀವೇ ದೇವರು ಅಂದ್ಬಿಟ್ಟೆ ಆದರೆ ಆ ದೇವರೇ ನನ್ನ ಜೊತೆ ಬಂದ ಅಂತ ನನಗೆ ಗೊತ್ತಾಗಲಿಲ್ಲ ನಾನು ಎಷ್ಟು ಮೂಢನಂಬಿಕೆಯಲ್ಲಿದ್ದೇನೆ ಅಂದರೆ ಮೂಢನಂಬಿಕೆ ಅಂದರೆ ಇಷ್ಟು ಚುಕ್ತವಾದಂತಹ ಅಂದರೆ ಚೊಕ್ಕವಾಗಿರುವಂತಹ ಮನಸ್ಥಿತಿಯನ್ನು ಹೊಂದಿದ್ದೇನೆ ಅನ್ನುವಂತಹ ಒಂದು ಅರ್ಥ ಮಾಡಿಕೊಂಡು ಆ ದಿನದಿಂದ ಅವನು ದೇವರನ್ನು ಬಿಲೀವ್ ಮಾಡ್ತಾ ಹೋಗ್ತಾನೆ ಹಾಗೆಯೇ ಪ್ರತಿಯೊಂದನ್ನು ಕೂಡ ನಾವು ನಂಬಿಕೆಯಿಂದ ಮುಂದುವರಿಸ್ಕೊಂಡು ಹೋಗಬೇಕು ದೇವರಿದ್ದಾನೆ ಇಲ್ಲ ಅನ್ನುವಂತಹ ದೃಷ್ಟಿಯಲ್ಲಿ ಯೋಚನೆ ಮಾಡಿದಲೇ ನಾವು ಯಾವಾಗ ಈ ವಿಧವಾಗಿ ನಾವು ದೇವರಿದ್ದಾರೆ ಅನ್ನುವಂತಹ ನಂಬಿಕೆಯಲ್ಲಿ ನಾವು ಮಾಡುವಂತಹ ಪೂಜೆಗಳಾಗಿರ್ಬೋದು ಪುನಸ್ಕಾರಗಳಾಗಿರ್ಬೋದು ಮಾಡ್ತಾ ಹೋದಾಗ ನಮ್ಗೆಲ್ಲೋ ಒಂದು ಯಾವುದೋ ಒಂದು ಮೂಲಕವಾಗಿ ನಮ್ಗೆ ಒಳ್ಳೇದಾಗ್ತಾ ಹೋಗುತ್ತದೆ ನಮ್ಗಿರುವಂತಹ ದಾರಿದ್ರ್ಯ ಕರ್ಮಗಳೆಲ್ಲ ನಿವಾರಣೆ ಆಗಬೇಕಲ್ವ ನಮಗೂ ಒಳ್ಳೇದಾಗಬೇಕು ಅಂದ್ರೆ ನಾವೇನೋ ಒಂದು ಪರಿಹಾರವನ್ನ ಮಾಡ್ಕೊಂಡ್ಬಿಟ್ರಿ ನೀವು ಹೇಳಿದ್ರಿ ಅಂತ ಆದ್ರೆ ಅದು ಯಾವುದೂ ಸಕ್ಸಸ್ ಆಗಲಿಲ್ಲ ನೀವು ಹೇಳೋದೆಲ್ಲ ಸುಳ್ಳು ಅಂತ ಹೇಳಿ ಯಾವುದೋ ಒಂದು ಪರಿಹಾರಗಳನ್ನ ಮಾಡಿಕೊಂಡು ನೀವು ನಿರ್ಧಾರವನ್ನ ಮಾಡೋದಾದ್ರೆ ಈ ವಿಧವಾಗಿ ದೇವರಿದ್ದಾನೆ ಅಂತ ಸುಳ್ಳು ಅಂತ ನೀವು ನಂಬಬೇಕಾಗತ್ತೆ ಅಷ್ಟೇ ಯಾಕೆಂದ್ರೆ ಹಾಗಾಗಿ ದೇವರು ಅನ್ನುವಂಥವ್ರಿದ್ದಾನೆ ಅಂದ್ರೆ ಈ ತಂದ ಶಾಸ್ತ್ರ ನಿಯಮಗಳನ್ನೆಲ್ಲ ನಮ್ಮ ಪೂರ್ವಜರಾಗಿರುವಂತಹ ಋಷಿ ಮುನಿಗಳಾಗಿರ್ಬಹುದು ಪಂಡಿತರುಗಳಾಗಿರ್ಬಹುದು ಈ ರೀತಿಯಾದಂತಹ ಸಪ್ತ ಋಷಿಗಳಾಗಿರ್ಬೋದು ಇದೆಲ್ಲ ನಮಗೆ ಯಾಕೆ ತಿಳಿಸ್ಕೊಡ್ತಾ ಇದ್ರು ವೇದಗಳು ಶಾಸ್ತ್ರಗಳು ಜ್ಯೋತಿಷ್ಯಗಳು ಇದೆಲ್ಲ ಯಾಕೆ ಹುಟ್ಕೋತಾ ಇತ್ತು ಸುಮ್ ಸುಮ್ನೆ ಯಾವುದೋ ಕಾರಣ ಇಲ್ಲದಲ್ಲೇ ಉಟ್ಕೊಂಡಿಲ್ಲ ಅಲ್ವಾ ಮನುಕುಲಕ್ಕೆ ಮನುಜರಿಗೆ ಲೋಕ ಕಲ್ಯಾಣಾರ್ಥಕವಾಗಿ ಅವ್ರು ಬರುವಂತಹ ಕಷ್ಟಗಳನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ದೇವರ ಮೊರೆ ಹೋಗ್ಲಿ ದೇವರು ಪ್ರತ್ಯಕ್ಷವಾಗಿ ಕಲಿಯುಗದಲ್ಲಿ ಕಾಣಿಸೋದಿಲ್ಲ ನಾನಾ ವಿಧವಾದಂತಹ ಜನಗಳ ಮೂಲಕ ಅವರ ಕೈಲಿ ಕೆಲಸಗಳನ್ನ ಮಾಡಿಸ್ತಾ ದೇವರು ಆ ಒಂದು ಕೆಲಸದ ಮೂಲಕವಾಗಿ ಕಾಣ್ತಾ ಹೋಗ್ತಾನೆ ಚಿಕ್ಕ ಪುಟ್ಟದಿಂದ ಆಗುವಂತಹ ಕೆಲಸಗಳು ಕೂಡ ನಾವು ಮಾಡುವಂತಹ ಸತ್ಫಲಗಳಿಂದಲೇ ಹಾಗಾಗಿ ಆ ಒಂದು ವಿಧವಾಗಿ ನೆನ್ಪಿಟ್ಕೊಂಡು ನಮಗಿರುವಂತಹ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಮ್ಮ ಮನೆಯಲ್ಲಿರುವಂತಹ ಐಟಮ್ಸ್ಗಳನ್ನೇ ಉಪಯೋಗಿಸಿ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಬಹುದಾಗಿದೆ ಈಗ ಕೆಲವರು ಮನೆಯನ್ನ ಕಟ್ಕೊಳ್ಬೇಕು ಅಂತ ಇರ್ತಾರೆ ಒಂದು ಸೈಟ್ ತಗೊಳ್ಬೇಕು ಅಂತ ಇರ್ತಾರೆ ಅಥವಾ ಒಂದು ಕಾರ್ ತಗೊಳ್ಬೇಕು ಅಂತ ಇರ್ತಾರೆ ಅಥವಾ ನನಗೆ ಹಣ ಹೆಚ್ಚಿನದಾಗಿ ಬರಬೇಕು ಅಂತ ಆಸೆ ಕೂಡ ಇರುತ್ತೆ ಈ ರೀತಿ ಇರುವಂತಹವ್ರು ಈ ಪರಿಹಾರವನ್ನ ಮಾಡ್ಕೊಳ್ಳಿ ಏನ್ ಮಾಡ್ಕೊಳ್ಬೇಕಪ್ಪ ಅಂದ್ರೆ ಒಂದು ದಿನ ಒಂದು ಶುದ್ಧವಾಗಿರುವಂತಹ ಒಂದು ಒಳ್ಳೆಯ ದಿನವನ್ನ ನೋಡ್ಕೊಂಡು ಒಂದು ಕೆಂಪು ವಸ್ತ್ರವನ್ನ ಕೆಂಪು ಬಟ್ಟೆಯನ್ನ ತೆಗೆದುಕೊಂಡು ಆ ಕೆಂಪು ಹೊಸ ಬ್ಲೌಸ್ ಪೀಸ್ ಅನ್ನ ತೆಗೆದುಕೊಂಡು ಅಕ್ಕಿಯನ್ನ ತೆಗೆದುಕೊಳ್ಳಿ ಆ ಕೆಂಪು ಬಣ್ಣದ ವಸ್ತ್ರಕ್ಕೆ ಎರಡು ಹಿಡಿಯಷ್ಟು ಅಕ್ಕಿಯನ್ನ ಹಾಕಿ ಮನೆಯಲ್ಲಿ ಏಲಕ್ಕಿ ಹೇಗೂ ಇದೇ ಇರುತ್ತೆ ಅಲ್ವಾ ಆ ಏಲಕ್ಕಿಗಳನ್ನ ಆ ಒಂದು ಆರು ಅಥವಾ ಒಂದು ಐದು ಏಲಕ್ಕಿಗಳನ್ನ ಆ ಅಕ್ಕಿಯೊಳಗೆ ಹಾಕಿ 11 ರೂಪಾಯಿ ನಾಣ್ಯಗಳನ್ನ 1 ರೂಪಾಯಿ 11 ರೂಪಾಯಿ ನಾಣ್ಯಗಳನ್ನ ಆ ಅಕ್ಕಿಯೊಳಗೆ ಹಾಕಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಓಂ ಶ್ರೀಂ ನಮಃ ಓಂ ಶ್ರೀಂ ನಮಃ ಓಂ ಶ್ರೀಂ ನಮಃ ಅನ್ನುವಂತಹ ಮಂತ್ರವನ್ನ ಪ್ರಾರ್ಥನೆಯನ್ನ ಮಾಡಿಕೊಂಡು ಒಂದು 11 ಸಾರಿನೋ ಒಂದು 21 ಸಾರಿನೋ ಈ ರೀತಿಯಾಗಿ ಪ್ರಾರ್ಥನೆಯನ್ನ ಮಾಡಿಕೊಂಡು ನಿಮಗಿರುವಂತಹ ಕೋರಿಕೆಗಳನ್ನೆಲ್ಲ ಹೇಳ್ಕೊಂಡು ಪ್ರಾರ್ಥನೆಯನ್ನ ಮಾಡಿ ನನಗೆ ಈ ರೀತಿಯಾದಂತಹ ಕೋರಿಕೆಗಳು ನೆರವೇರಲಿ ಸ್ವಾಮಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಆ ಗಂಟನ್ನ ಕಟ್ಟಿ ಆ ಗಂಟನ ಅಷ್ಟನ್ನು ಕಟ್ಬಿಟ್ಟು ಅದಕ್ಕೆ ಧೂಪ ದೀಪ ದೈವೇದ್ಯನೆಲ್ಲ ತೋರಿಸಿ ಆ ದಿನ ಹಾಕಿ ಬಿಟ್ಟು ಮಾರನೇ ಬೆಳಗ್ಗೆ ಆ ಗಂಟನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಆ ಗಂಟಿನ ಸಮೇತವಾಗಿ ಬಟ್ಟೆ ಸಮೇತವಾಗಿ ಗಂಟನ್ನು ತೆಗೆದುಕೊಂಡು ಹೋಗಿ ಅರಳಿ ಮರ ಅಥವಾ ಆಲದ ಮರದ ಕೆಳಗಡೆ ಇಟ್ಬಿಟ್ಟು ನೀವು ಬರಬೇಕಾಗುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ದೇವರು ನಿಮ್ಮ ಒಂದು ಕೋರಿಕೆಗಳನ್ನ
ದೇವರನಾಡು ಶ್ರೀ ಭದ್ರಕಾಳಿ ಜ್ಯೋತಿಷ್ಯ ಕೇಂದ್ರ ನುಡಿದಂತೆ ನಡೆಯುವುದು ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಶ್ರೀ ರಾಜರಾಜೇಶ್ವರಿ ಉಪಾಸಕರು ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ 3 ದಿನಗಳಲ್ಲಿ ಪರಿಹಾರ. ಕುಟುಂಬ ಸಮಸ್ಯೆ, ಸತಿಪತಿ ಕಲಹ, ಡೈವರ್ಸ್ ಪ್ರಾಬ್ಲಮ್, ಮದುವೆ ವಿಳಂಬ, ಅನಾರೋಗ್ಯ, ಸಂತಾನ ಸಮಸ್ಯೆ, ಮಾಂತ್ರಿಕ ದೋಷಗಳು, ಉದ್ಯೋಗ, ಶತ್ರುಪೀಡೆ, ಅತ್ತೆ ಸೊಸೆಯ ಜಗಳ, ವಶೀಕರಣ, ವ್ಯಾಪಾರದಲ್ಲಿ ನಷ್ಟ, ನಿಮ್ಮ ಸಮಸ್ಯೆ ಯಾವುದೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶಾಶ್ವತ ಪರಿಹಾರ ಶತಸಿದ್ಧ. ನಿಮ್ಮ ಇಷ್ಟಾರ್ಥ ಕಾರ್ಯಗಳಾಗಿದ್ದರೂ ಕೇವಲ 3 ದಿನಗಳಲ್ಲಿ ನೆರವೇರಿಸಿಕೊಡುತ್ತಾರೆ. ಹಿಂದೆ ಕರೆ ಮಾಡಿ ಪಂಡಿತ್ ಮಂಜುನಾಥ್ ಕುಡ್ಲಾ. ದೂರವಾಣಿಯ ಸಂಖ್ಯೆ 9845057169. ನೆರವೇರಿಸುವಂತಹ ವಿಧಾನವನ್ನ ಮಾಡ್ತಾನೆ. ಹಾಗೆ ಇರ್ತದಂತಹ ಪರಿಹಾರಗಳನ್ನ ಒಂದು ಅದಕ್ಕೆ ಲಿಂಕ್ ಅನ್ನುವಂಥದ್ದು ಇರ್ತದೆ ಕೆಲವೊಂದಕ್ಕೆ. ಈಗ ಕೆಂಪು ಪಟ್ಟೆ ಅನ್ನೋದು ಡೇಂಜರ್ ಅಂತ ಹೇಳ್ತಾರೆ, ಆದ್ರೆ ನಮ್ಗೆ ಎನರ್ಜಿನ ನೀಡುವಂತಹದ್ದು. ಏನೇ ಒಂದು ಇದು ಮಾಡ್ಲಿಕ್ಕೂ ನಮ್ಗೆ ಎನರ್ಜಿ, ಗುಡ್ ಎನರ್ಜಿ ಅನ್ನೋದು ಬೇಕಲ್ವಾ. ಆ ಎನರ್ಜಿಯನ್ನು ನೀಡುವಂತಹದ್ದು ರೆಡ್ ಕಲರ್. ಹಾಗೇನೆ ಅಕ್ಕಿ ಅನ್ನೋದು ಗುಡ್ನೆಸ್, ಹಾಗೂ ಅದಕ್ಕೆ ಒಂದು ಪವಿತ್ರಮಯವಾದಂತಹ ಸ್ಥಾನ ಇದೆ. ಅದು ದೇವರ ಒಂದು ಸ್ವರೂಪವಾಗಿ, ಅನ್ನಪೂರ್ಣೇಶ್ವರಿ ಸ್ವರೂಪವಾಗಿ ನೋಡ್ತೇವೆ. ಎಲ್ಲದಕ್ಕೂ ಕೂಡ ಶುಭ ಅನ್ನುವಂಥದಕ್ಕೆ ನಾವು ಬಳಸಬೇಕಾಗಿರುವಂಥದ್ದು ಅಕ್ಕಿ. ಹಾಗಾಗಿ ಹಾಗೇನೆ ನಾಣ್ಯ ಅಂದ್ರೆ ಲಕ್ಷ್ಮೀ ದೇವಿ, ಇನ್ನು ಖರ್ಜೂರ ಅಂತೀನಿ, ಏಲಕ್ಕಿ ಕೂಡ ಬಹಳಷ್ಟು ಉತ್ತಮವಾದಂತಹ ಒಂದು ತಾಂತ್ರಿಕ ಭಾಗದಲ್ಲಿ ಉಪಯೋಗಿಸಬಹುದಂತಹ, ಲಕ್ಷ್ಮೀ ವಿಧಾನದಲ್ಲಿ ಉಪಯೋಗಿಸುವಂತಹ ಅದ್ಭುತ ವಸ್ತು. ಈ ವಸ್ತುಗಳನ್ನ ಇಟ್ಟು ನಾವು ಪೂಜೆ ಮಾಡಿ ನಮ್ಮ ಸಂಕಲ್ಪವನ್ನ ಹೇಳ್ಕೊಂಡು ಈ ವಿಧವಾಗಿ ಮರದ ಕೆಳಗಡೆ ಇಟ್ಟು ಬರೋದ್ರಿಂದ ನಮ್ಮ ಸಂಕಲ್ಪಗಳೆಲ್ಲ ಆದಷ್ಟು ಶೀಘ್ರದಲ್ಲಿ ನೆರವೇರಿ ಅದ್ಭುತ ಫಲಿತಾಂಶಗಳು ಅನ್ನುವಂತಹದ್ದು, ನಮ್ಮ ಕೋರಿಕೆಗಳು ಅನ್ನೋದು ನೆರವೇರುವಂತಹ ವಿಧಾನಗಳು ಆಗ್ತಾ ಹೋಗ್ತದೆ. ಈ ವಿಧವಾಗಿ ಮಾಡ್ಕೊಳ್ತಾ ಬನ್ನಿ, ಖಂಡಿತವಾಗಿ ನಿಮ್ಗೆ ಇದರಿಂದ ಫಲಗಳು ಅನ್ನೋದು ಪ್ರಾಪ್ತವಾಗ್ತಾ ಹೋಗ್ತದೆ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆದಾಗ್ಲಿ. ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.